So next we have our very favorite Dhananjay, Preeti in the Dolly in the Karitivi. And Kanditwaglu, Uril Bandradu Tuma Kushi Agate, Nama South Indian film industry na represent Madadike, Prati Ubrunu Awandu Kai Goltare. And I really feel proud that Mr. Dhananjay is here. Kandita Yadmat Kalam Nadre Tuma Chanarate. Please welcome you on stage. Hello. Hello, hello. Hello, Namaskara. SIIMA bagge sari maatadadrunu matte ade vishayagalanna helta irthini nanu. SIIMA nanna adu erane SIIMA inda nanage SIIMA jothe ondu olle journey ide. Best debut tagondaginda 2014 rinda. SIIMA nijavaglu tumba ondu olleya event ellarigunu namage especially ಏಕೆಂದರೆ ನಾನು ಮೊದಲನೇ ಸರಿ ಹೋದಾಗ ನೆನಪಿದೆ ತುಂಬ ಸರ್ಪ್ರೈಸಿಂಗ್ ಆಗಿ ಎಲ್ಲರೂ ತುಂಬ ಹತ್ತಿರದಿಂದ ಇಡೀ ಸೌತ್ ಇಂಡಿಯಾದ ಎಲ್ಲ ಕಲಾವಿದರನ್ನ ನಿರ್ದೇಶಕರನ್ನ ಎಲ್ಲರನ್ನು ನೋಡ್ತಾ ಇದ್ದೆ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಸೊ ಪ್ರತಿ ವರ್ಷ ಆ ಥರದ್ದೊಂದು ವೇದಿಕೆ ಸಿಗೋದಿದೆಯಲ್ಲ, ಅಂದರೆ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ, ಎಲ್ಲೋ ಒಬ್ಬ ಹೊಸ ನಿರ್ದೇಶಕ ಒಂದು ಅದ್ಭುತವಾದ ಸಿನಿಮಾ ಮಾಡಿರ್ತಾನೆ, ಒಬ್ಬ ಹೊಸ ಕಲಾವಿದ ಹುಟ್ಟಿರ್ತಾನೆ, ಒಬ್ಬ ಹೊಸ ಸಂಗೀತ ನಿರ್ದೇಶಕ, ಹೀಗೆ ಹೊಸಬ್ರು ಪ್ರತಿ ವರ್ಷನೂ ಎಮರ್ಜ್ ಆಗ್ತಾನೆ ಇರ್ತಾರೆ. ಆ್ಯಂಡ್ ಎಷ್ಟೋ ಜನ ಪ್ರಯತ್ನ ಬಿಟ್ಟು ಬಿಟ್ಟು ಸೋತು ಮತ್ತೆ ಗೆದ್ದು ಒಂದು ಅದ್ಭುತವಾದ ಯಾವುದೋ ಸಿನಿಮಾ ಕಟ್ಟಿರ್ತಾರೆ. ಅವರೆಲ್ಲರ ಸಿನಿಮಾಗಳನ್ನು ನೋಡಿರ್ತೀವಿ, ಬಟ್ ಎಲ್ಲ ಒಂದು ಕಡೆ ಅವ್ರಿಗೆ ಒಂದ್ಸರಿ ವಿಶ್ ಮಾಡಬೇಕು ಅಂತ ಅನಿಸಿರುತ್ತೆ, ಬಟ್ ಅವ್ರನ್ನ ಅಪ್ರೋಚ್ ಮಾಡೋದು ನಮಗೆ ಗೊತ್ತಿರಲ್ಲ. ಈ ಥರ ಸಿನಿಮಾಗೆ ಹೋದಾಗ ಎಲ್ಲರೂ ಕಣ್ಮುಂದೆ ಕಾಣ್ತಾರೆ, ಎಲ್ಲರೂ ಕೈಗೆ ಸಿಗ್ತಾರೆ, ಅವ್ರ ಕೆಲಸಗಳನ್ನ ಅಪ್ರಿಷಿಯೇಟ್ ಮಾಡ್ಬೋದು, ಒಬ್ರನ್ನೊಬ್ರನ್ನ ಸೆಲೆಬ್ರೇಟ್ ಮಾಡ್ಬೋದು. ಆ ಥರದ್ದೊಂದು ಅದ್ಭುತವಾದ ವೇದಿಕೆ ಕಳೆದ ವರ್ಷ ಬೆಂಗಳೂರಲ್ಲಾಗಿತ್ತು ತುಂಬ ಚೆನ್ನಾಗಿ. ಇವಾಗ ಈ ಸರಿ ದುಬೈಯಲ್ಲಿ ಆಗ್ತಾ ಇದೆ. ದುಬೈಯಲ್ಲಿ ಎಲ್ಲರ ಭಾಷೆಯವರು ಎಲ್ಲ ಭಾಷೆಯವರು ತುಂಬ ಚೆನ್ನಾಗಿದ್ದಾರೆ, ಆ್ಯಂಡ್ ನಮ್ಮ ಕನ್ನಡಿಗರು ತುಂಬ ಚೆನ್ನಾಗಿದ್ದಾರೆ. ಸೊ ಈ ಸರಿ ದುಬೈ ಸಿನಿಮಾಗೆ ನಮ್ಮ ದುಬೈ ಕನ್ನಡಿಗರು ಎಲ್ಲರೂ ಬಂದು ಆ ಸೆಲೆಬ್ರೇಷನ್ನ ಕಣ್ ತುಂಬ್ಕೋಬೇಕು. ಎಲ್ಲ ಚಿತ್ರರಂಗದ ಕಲಾವಿದರನ್ನ ನಿರ್ದೇಶಕರನ್ನ ಎಲ್ಲರನ್ನು ಒಂದೇ ವೇದಿಕೆಯಲ್ಲಿ ನೋಡುವಂಥ ಅವಕಾಶ. ಸೊ ಅದನ್ನ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿ ನಮ್ಮ ದುಬೈ ಕನ್ನಡಿಗರಿಗೆ ನಾನು ಇಲ್ಲಿಂದ ಇನ್ವೈಟ್ ಮಾಡ್ತೀನಿ. ಆ್ಯಂಡ್ ನಮ್ಮ ವಿಷ್ಣು ಅವರು, ಬೃಂದ ಅವರು, ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ ಯಾವಾಗಲೂ ಸಿನಿಮಾದ ಭಾಗ ಆಗಿರೋಕ್ಕೆ. ನಮ್ಮ ಅರವಿಂದ್, ಇನ್ಫ್ಯಾಕ್ಟ್ ಪ್ರಣೀತ್ ಅವರು ಫಸ್ಟ್ ಸಿನಿಮಾದಲ್ಲೇ ಪರಿಚಯ ಆಗಿದ್ದು. ಬೆಸ್ಟ್ ಡೆಬ್ಯೂ ಅನೌನ್ಸ್ ಮಾಡಬೇಕಾದ್ರೆ ಬೆಸ್ಟ್ ಡೆಬ್ಯೂ ತೆಲುಗು ಗೋಸ್ಟ್ ಧನಂಜಯ್ ಅಂತ ಹೇಳಿ ಅನೌನ್ಸ್ ಮಾಡಿ ಆಮೇಲೆ ಲಿಫ್ಟಲ್ಲಿ ಸಾರಿ ಅದಲ್ಲ ಬರೆದು ಬಿಟ್ಟಿದ್ರು ಅಂತ ಕೇಳಿದ್ರು. ಹೋಗ್ಲಿ ಬಿಡಿ, ಹಂಗಾರು ಮಾತಾಡ್ಸನ್ನಲ್ಲ ನಿಮ್ಮನ್ನ ಅಂತೇಳಿ ತುಂಬ ಮುಜುಗರ ಅವಾಗ ನಂಗೆ ಯಾರಾದರೂ ಮಾತಾಡ್ಸಕ್ಕೆ. ಸೊ ತುಂಬ ಅದ್ಭುತವಾದ ಮೆಮೊರೀಸ್ ಪ್ರತಿ ವರ್ಷದ ಸಿನಿಮಾ. ಸೊ ಈ ವರ್ಷ ಕೂಡ ತುಂಬ ಅದ್ಭುತವಾಗಿ ಆಗ್ತಿದೆ. ಸೆಲೆಬ್ರೇಟ್ ಮಾಡ್, ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.